ಊಟದ್ರೊಳಗೆ ಈ ಕೆಲಸ ಮುಗಿಬೇಕು. ಆ ಬೇಗ ಬೇಗ ತುಳ್ಳಿಲ್ಲ, ಬೇಗ ತುಳ್ಳಿ. ಮಾವಯ್ಯ, ಏನ್ ನೀವು ಮಾಡ್ತಾರ ಕೆಲಸ? ಆ ಕೆಲಸ ಮಾಡಕ್ಕೆ ಬೇರೆ ಜನ ಇದಾರೆ, ನೀವ್ ಯಾಕೆ ಬಿಸಿಲಲ್ಲಿ ಒದ್ದಾಡ್ತಾ ಇದೀರಾ? ಈ ಬಿಸಿಲು ಈ ಕಷ್ಟ ನಂಗೇನು ಹೊಸದಲ್ಲ ಹಳ್ಳಿ ಅಂದ್ರೆ, ಅದು ಅಲ್ದೆ ಇದು ನಮ್ ಗದ್ದೆ, ಇಲ್ಲಿ ಬೆವರು ಸುರಿಸಿ ದುಡಿಯೋದ್ರಲ್ಲೇ ಆನಂದ. ನೀವ್ ಹೋಗಿ. ಅಬ್ಬಾ ಸಿದ್ಧ, ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಗುಡಗುಡ ಅಂತಿತ್ತು, ಅದಕ್ಕೆ ಪಟೇಲ್ರ ಗದ್ದೆಗೆ ಹೋಗಿ. ಬುದ್ಧಿದೀಯಾ? ಅನ್ನ ತಿನ್ನೋದು ಕೆಲಸ ಮಾಡೋದು ಅಳಿ ಅಂದ್ರೆ ಗದ್ದೆಯಲ್ಲಿ, ದೇವರು ಕೂಡ ಬಂಗಾರದಂತ ಗೊಬ್ಬರ ಹಾಕೋದು ಪಟೇಲ್ರ ಗದ್ದೆಗ, ಇದೇ ನ್ಯಾಯನೋ? ನೀವೇ ಹೇಳ್ರಯ್ಯ. ಹಾಕೋ ಗೊಬ್ಬರ ನಮ್ ಗದ್ದೆಯಲ್ಲಿ ಹಾಕಿದ್ರೆ ನಮ್ ಕಬ್ಬಿನ ಫಸಲು ಬಂಗಾರದಂಗೆ ಬರ್ತಿ ಕಣೋ. ನೋಡ್ರಯ್ಯ, ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾಳೆಯಿಂದ ಅಲ್ಲಲ್ಲ ಇವತ್ತಿಂದಾನೆ, ಒಂದಾದ್ರೂ ಸರಿ ಎರಡಾದ್ರೂ ಸರಿ ನಮ್ ಗದ್ದೆಯಲ್ಲಿ ಹಾಕಬೇಕು. ಎರಡವಟ್ಟಾದ್ರೆ ನಾನೇನು ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನೋಡ್ರಮ್ಮೋ, ನಿಂಗೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಇದೇ ಮಾತು ಅದೇ ಕೆಲ್ಸ. ಆ ಕೆಲ್ಸ ಇಲ್ಲ, ಈ ಕೆಲ್ಸ ಮಾಡಿ ಮಾಡಿ ಮಾಡಿ.